ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಇದರ ಪಾರಂಪರಿಕ ಉತ್ಪನ್ನವಾದ ಮೈಸೂರು ಸಿಲ್ಕ್ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟ ಇಂದಿನಿಂದ ಡಿಸೆಂಬರ್ 8ರವರೆಗೆ ಮಂಗಳೂರಿನ ಲಾಲ್ಬಾಗ್ ಸಮೀಪದ ನೆಹರು ಅವೆನ್ಯೂ ರಸ್ತೆಯ ಪ್ರಾದೇಶಿಕ ಹಿಂದಿ ಪ್ರಚಾರ ಸಮಿತಿಯ ಸಭಾಂಗಣದಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಸಿಲ್ಕ್ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟದ ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಮೈಸೂರು ಸಿಲ್ಕ್ ಸೀರೆಗಳ ಸಾಂಪ್ರದಾಯಿಕ ರೀತಿಯ ಉತ್ಪಾದನೆ, ಬಟ್ಟೆಯಲ್ಲಿ ಅಳವಡಿಸಲಾಗಿರುವ ಹುರಿ ಮಾಡುವ ವಿಧಾನ ಭಾರತದಲ್ಲಿ ದೊರೆಯುವ ಕ್ರೇಪ್ ಸಿಲ್ಕ್ಸ್ ಬಟ್ಟೆಗಳಲ್ಲಿಯೇ ಅತ್ಯುತ್ತಮವಾಗಿರುವುದಲ್ಲದೆ ಬಟ್ಟೆಗೆ ವಿಶೇಷ ಮೆರುಗನ್ನು ನೀಡಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಇದರ ವ್ಯವಸ್ಥಾಪಕರಾದ ಭಾನು ಪ್ರಕಾಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಏನೂ ಆಗದೇ ಇಲ್ಲ, ಅಮ್ಮ ಇರ್ಬೋದು ಅವರ ಅಜ್ಜಿ ಇರ್ಬೋದು, ಯಾರು ಯಾವಾಗ ತೊಗೊಂಡಿದ್ದ ಸೀರೆ ಆದರೂ ಇನ್ನೂ ಇರುತ್ತೆ, ಈಗಲೂ ಹಾಕೊಂಡು ಹೋಗ್ಬೋದು. ಸೊ ದಟ್ ಇಸ್ ವೈ ಡ್ಯೂರಬಿಲಿಟಿ ತುಂಬ ಇದೆ. ಎಕ್ಸ್ಪೆನ್ಸಿವ್ ಯಾಕೆ ಅಂದರೆ, ಆ್ಯಸ್ ಈ ಟೋಲ್ಡ್, ಸಿಲ್ಕ್ ಕಂಟೆಂಟು, ಪ್ಯೂರ್ ಸಿಲ್ಕ್ ಮತ್ತು ಗೋಲ್ಡ್ ಕಂಟೆಂಟ್ ಜಾಸ್ತಿ ಇರೋದಿಲ್ಲ, ಬಟ್ ಇಟ್ಸ್ ವರ್ತ್ ದಿ ಇನ್ವೆಸ್ಟ್ಮೆಂಟ್. ಡ್ಯೂರಬಿಲಿಟಿ ಇರುತ್ತೆ, ಮತ್ತು ಇವಾಗ ಹೊಸ ಹೊಸ ಡಿಸೈನ್ಸ್ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ, ಬಟ್ ದ ಪ್ಲೇನ್ ಒನ್ ಸ್ಟಿಲ್ ರಿಮೇನ್ಸ್ ಮೈ ಫೇವ್ರೆಟ್. ನಮ್ಮ ಗೌರ್ಮೆಂಟ್ ಕಂಪನೀಸ್ ನೋಡಿದ್ರೆ ಮೋಸ್ಟ್ ಆಫ್ ಇಟ್ ಚೆನ್ನಾಗಿ ನಡೀತಿಲ್ಲ ಅಥವಾ ಲಾಸಲ್ಲಿ ಇರೋದು ಅಂತ, ಬಟ್ ಕೆ ಎಸ್ ಐ ಸಿ ಸ್ಟ್ಯಾಂಡ್ಸ್ ಆಸ್ ಎನ್ ಎಕ್ಸೆಪ್ಷನ್. ಅವ್ರು ಯಾಕೆಂದರೆ ಅವ್ರು ಪ್ರತಿ ಸರಿನೂ ಏನೇನೋ ಹೊಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಂದು ಓನ್ಲಿ ಸಜೆಷನ್ ವುಡ್ ಬಿ, ಇದು ನೀವು ಮಾಡ್ತೀರಾ, ಇವಾಗ ಆನ್ಲೈನ್ ಕೇಟರಿಂಗ್ ಅವ್ರದೇ ವೆಬ್ಸೈಟಲ್ಲಿ ಮಾಡ್ತಾರೆ, ಅದ್ರ ಜೊತೆಗೆ ಸುಮಾರು ಬೇರೆ ಇ ಕಾಮರ್ಸ್ ಸೈಟ್ಗಳು ಅದರಲ್ಲೆಲ್ಲ ನೀವು ಮುಂದೆ ಬಂದರೆ ಜಾಸ್ತಿ ಜನ ತೊಗೊಳೋರು ಇರ್ತಾರೆ ಅಂತ ನನಗನ್ಸುತ್ತೆ.